Thank you, Kalyan. Thank you so much. Last class, last class. Thank you very much. Thank you very much. I am going to surprise you. ಕೃತಜ್ಞತೆ ಎಲ್ಲಿರುತ್ತೋ ಅಲ್ಲಿ ದೇವರಿರ್ತಾನೆ, ದೇವರಲ್ಲಿ ಇರುತ್ತಲ್ಲ ಸಂಗೀತ ಇರುತ್ತೆ. ಸಂಗೀತ ಇದ್ದ ಕಡೆ ಅದರ ಪ್ರತಿರೂಪಗಳು ಇರುತ್ತೆ. ಪ್ರಮೋಷನ್ಗಳು ಬೇರೆ ಬೇರೆ ಥರ, ಆದರೆ ಎಮೋಷನ್ಸಲ್ಲಿ ಮಾತ್ರ ಒಂದೇ ಥರ. ಆ ವಿಧೇಯತೆ ಇದೆ, ವಿನಯ ಇದೆ, ಅದು ಯಾವಾಗಲೂ ಬೇಕು. ಹಾರ್ಡ್ ವರ್ಕು, ಹಂಬಲ್ ಎರಡೂ ಇದ್ದರೆ ಖಂಡಿತವಾಗಿಯೂ ಮನುಷ್ಯ ಎಷ್ಟು ಎತ್ತರಕ್ಕೆ ಹೋದರೂ ಅಷ್ಟು ಶಾಶ್ವತವಾಗಿ ಉಳಿತಾನೆ ಅಂತ ನನಗೆ ಅನಿಸುತ್ತೆ. ಲೋಕೇಶ್ ಕುಮಾರ್ ಅವ್ರನ್ನ ನಮಗೆ ಅರ್ಜುನ್ ಅಂತ ಪರಿಚಯ ಮಾಡಿದ್ದೆ ಕಲ್ಯಾಣ್ ಅವರು. ಅದು ನಿಮ್ಗೆ ಹೇಗೆ ಗೊತ್ತದು? ನಮಗೆಲ್ಲ ಗೊತ್ತಾಗ ಸರ್, ನಮ್ಮ ರಿಸರ್ಚ್ ಇನ್ನೇನು ಕೆಲಸ? ಅರ್ಜುನನ ಹೆಸರು ಎಲ್ಲಿಂದ ಹೊಳಿತು, ಯಾಕೆ ಇಡಬೇಕು ಅನ್ನಿಸ್ತು ನಿಮಗೆ? ಒದ್ದಿನ ಹಾಗೆ ನೆಲದ ಮೇಲೆ ಚಾಪೆ ಹಸ್ಕೊಂಡು ಅಡ್ಡ ದಿಟ್ಟಿ ಮಲಗಿದೆ. ಇವ್ರು ಫೋನ್ ಮಾಡಿಬಿಟ್ಟು ನಾನು ಸಿನಿಮಾ ಮ್ಯೂಸಿಕ್ ಮಾಡ್ತೇನೆ, ಏಯ್ ವೆರಿ ಗುಡ್ ಅಂತ ಕೂತ್ಕೊಂಡೆ. ಲೋಕಿ ಅಂತ ಕರೆಯೋದು ಪ್ರೀತಿಯಿಂದ. ನನಗೊಂದು ಹೆಸರಿಡಿ, ಏನು ಹಿಂದೂ ಮುಂದೆ ಯೋಚನೆ ಮಾಡಿಲ್ಲ, ಅರ್ಜುನ್ ಅಂತ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇಮ್ಮಿಡಿಯೇಟ್ ಆಗಿ ಹೇಳಿದೆ. ಹಾಂ ಹೌದಾ, ಚೆನ್ನಾಗಿದೆ ಅಂತ ಇಮ್ಮಿಡಿಯೇಟ್ ಒಪ್ಕೊಂಬಿಟ್ರು. ಬಟ್ ಇನ್ಸ್ಟೆಂಟ್ ಆಗಿ ಬಂದ ಒಂದು ಹೆಸರು, ಬಿಲ್ ವಿದ್ಯೆಯಲ್ಲಿ ಅರ್ಜುನ ಎಷ್ಟು ನಿಪುಣನೋ ಹಾಗೇನೆ ಅವನಿಗೆ ಇದ್ದಂಥ ಸ್ವಾಮಿನಿಷ್ಠೆ, ಕೆಲಸದ ಮೇಲಿದ್ದ ಭಕ್ತಿ, ಫೋಕಸ್, ಆ ಕಣ್ಣ ಪಾಪೆ ಮೇಲೂ ಕೂಡ ಗುರಿ ಇಡೋದು. ಸೊ ಈ ಚಾಪೆಯಿಂದ ಕಣ್ಣ ಪಾಪೆವರೆಗೂ ಕೂಡ ಆ ವ್ಯೂ ಇದೆಯಲ್ಲ, ಅದು ಮ್ಯೂಸಿಕ್ಕಲ್ಲಿ ಅರ್ಜುನ್ಗಿದೆ ಅಂತ ನನ್ನ ಭಾವನೆ. ಅದಕ್ಕೆ ವಿಶೇಷವಾಗಿ ಅಭಿನಂದನೆ. ಆಮೇಲೆ ನಮ್ಮಮ್ಮ ಇವ್ರಿಗೆ ಕೈತುತ್ತು ಹಾಕಿದಾಗೆ ಇವರಮ್ಮನೂ ನನಗೆ ಕೈತುತ್ತು ಹಾಕಿದ್ದಾರೆ. ಸೊ ಅದನ್ನೆಲ್ಲ ಮರೆಯೋಕ್ಕೆ ಸಾಧ್ಯವೇ. ಯಾವತ್ತಿಗಿದ್ರು ಕೂಡ ನನ್ನ ದೃಷ್ಟಿಯಲ್ಲಿ ಈತ ನನ್ನ ಪ್ರೀತಿಯ ತಮ್ಮನೇ ಹೊರತು ಈ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋ ಪದವಿಯಲ್ಲ. ಆಮೇಲೆ ಕರೆಕ್ಟ್ ನನ್ನ ಪ್ರೀತಿಯ ತಮ್ಮ ಅಷ್ಟೇ. ಥ್ಯಾಂಕ್ ಯು ಕಲ್ಯಾಣ್, ಥ್ಯಾಂಕ್ ಯು ಕಲ್ಯಾಣ್, ಥ್ಯಾಂಕ್ ಯು ಕಲ್ಯಾಣ್. ಭಾಳ ಖುಷಿ ಆಯ್ತು ಸರ್. ಸರ್ ಒಂದು ನಿಮಿಷ, ಒಂದು ನಿಮಿಷ ಸರ್. ಮನೋಜ್ ಸರ್ ಒಂದು ಸಣ್ಣ ಐಡಿಯಾ, ದಯವಿಟ್ಟು ಬರಬೇಕು. ನೀವು ಅನುಮತಿ ಕೊಟ್ಟರೆ ನಮ್ಮ ನಾಡಿನ ಶ್ರೇಷ್ಠವಾದ ಮೂರು ಸಂಗೀತಗಾರರು ಜೊತೆಗಿದ್ದೀರಿ. ಒಂದು ಸಾಂಗ್ ಕಂಪೋಸಿಂಗ್ ಹೇಗಾಗುತ್ತೆ, ಮ್ಯೂಸಿಕ್ ಹೇಗೆ ಮಾಡ್ತಾರೆ ಅಂತ ನಮ್ಮ ಆಡಿಯನ್ಸ್ ತೋರಿಸಕ್ಕೆ ಒಂದು ಅವಕಾಶ. ನೀವೆಲ್ಲರೂ ಅನುಮತಿ ಕೊಟ್ಟರೆ ಸಿಚುವೇಶನ್ ನಾನು ಹೇಳ್ತೀನಿ ಆಸ್ ಎ ಡೈರೆಕ್ಟರ್. ಸಿಚುವೇಶನ್ ಇದೇ ಸಿಚುವೇಶನ್ ಸರ್, ನೀವು ಅರ್ಜುನ್ ಮಾಡಿದ್ದೆ ಸಿಚುವೇಶನು. ಮಣ್ಣಲ್ಲಿ ಸರ್ ಒಂದು ಬೀಜ ಹಾಕ್ತೀವಿ ಸರ್, ಸ್ವಲ್ಪ ನೀರು ಹಾಕ್ತಾರೆ ಒಬ್ಬರು, ಒಂದು ಸಣ್ಣ ಗಿಡ ಆಗುತ್ತೆ, ಆ ಗಿಡ ಸ್ವಲ್ಪ ಜೋಪಾನ ಸ್ವಲ್ಪ ನೋಡ್ಕೊಂಬಿಟ್ರೆ ಒಂದು ದೊಡ್ಡ ಮರ ಆಗುತ್ತೆ. ಆ ಮರದಲ್ಲಿ ಯಾವನೊಬ್ಬ ಹಡಗು ಮಾಡ್ತಾನೆ ಸರ್, ಆ ಹಡಗನ್ನು ತೊಗೊಂಡು ಸಮುದ್ರ ದಾಟ್ತಾರೆ, ಹೊಸ ಹೊಸ ಅಮೆರಿಕಾಗಳು ಕಂಡಿಡ್ತಾರೆ. ಆ ಥರ ಇವ್ರು ಬಂದಾಗ ಸಪೋರ್ಟ್ ಮಾಡಿದವ್ರು ನೀವು, ಸಪೋರ್ಟ್ ಮಾಡಿದವ್ರು ನೀವು. ಆ ಥರ ಎಷ್ಟೋ ಜನ ಹುಡುಗರಿದ್ದಾರೆ. ವೀಕೆಂಡ್ ಹತ್ರ ರಮೇಶ್ ಇರೋದೆ ಹುಡುಗರಿಗೆ ಸ್ಫೂರ್ತಿ ಕೊಡೋಕ್ಕೆ, ನಿಮ್ಮಿಂದ ಸಾಧ್ಯ ಅಂತ ಹೇಳಕ್ಕೆ, ನಾಳೆ ನಿಮ್ಮದೇ ಅನ್ನೋ ಭರವಸೆ ಕೊಡೋಕ್ಕೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಒಂದು ಹಾಡ್ ಬರ್ಬೇಕು ಸರ್. ಈಗ ನಿಮ್ಮ ಮಾತಿನ ಸ್ಫೂರ್ತಿಯಿಂದ ನಡೆಯೋ ಮನುಜ. ಯಾ ಮೇಡಮ್, ಒಂದು ಪಿಯಾನೋ ಬಂದ್ಬಿಟ್ರೆ. ಪಿಯಾನೋ, ಪಿಯಾನೋ ಪ್ಲೇಸ್. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ. ಏನು? ನಾನಾದ್ರೂ? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮತ್ತು ಮತ್ತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ತಿದ್ಯಲ್ಲ. ಇದ್ಯಾವ್ದಪ್ಪ ವಾಸ ನಂಬರಿಂದ ಫೋನ್ ಬರ್ತಾ ಇದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನ್ನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್